ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಹಾಗೆಯೇ ಇವತ್ತು ಬೆಳಗ್ಗೆ ಅಂದರೆ ಸಂಡೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7:30 ಫುಲ್ ಜೋಶಾಗೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳನ್ನು ಸಹ ಬೆಳಗ್ಗೆ 7:30 ಎದ್ದುಬಿಟ್ಟು ಅವರಷ್ಟಕ್ಕವ್ರು ಏನೋ ಆಟ ಆಡ್ಕೊತಾ ಇದ್ದಾರೆ. ಹಾಗೆಯೇ ಇಲ್ಲೆಲ್ಲನೂ ನಮ್ಮ ಮನೆಯವರು ಬೆಳಗ್ಗೆ ಊರಿಗೆ ಹೊರಟಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಮನೇನ, ಆದ್ರಿಂದನೇ ಎಲ್ಲ ರೇಷನ್ ತೊಗೊಂಡು ಹೊರಟಿದ್ದಾರೆ. ಕೆಲವ್ರಿಗೆ ವೀಕೆಂಡ್ ಸಂಡೇ ಬಂತು ಅಂತಂದರೆ ಔಟಿಂಗ್ಸ್ಗೆ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡ್ಬೋದು ಅಂತಕ್ಕಂಥ ಖುಷಿ ಇರುತ್ತೆ. ಕೆಲವ್ರಿಗೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಕ್ಕಂಥವ್ರಿಗೆ ಅಯ್ಯೋ ಗಂಡ ಮಕ್ಕಳು ಎಲ್ಲರೂ ಮನೆಯಲ್ಲಿರೋದ್ರಿಂದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರಿಗೆಲ್ಲ ಫುಡ್ಡನ್ನು ಅರೇಂಜ್ ಮಾಡಬೇಕಲ್ಲ, ವೆರೈಟಿ ವೆರೈಟಿ ಅಂತಕ್ಕಂಥ ಸ್ವಲ್ಪ ಬೇಸರನೂ ಇರುತ್ತೆ. ಹಾಗೆಯೇ ನಮ್ಮದು ಸಹ ಸಂಡೇ ಮತ್ತು ಮಂಡೇ ಸ್ವಲ್ಪ ಖುಷಿ ಖುಷಿಯಾಗಿ ಸ್ವಲ್ಪ ಬೇಸರದಿಂದನೇ ಹೋಯಿತು. ಏನು ಅಂತಂದೇಳಿ ಕೊನೆಯ ತನಕ ವಿಡಿಯೋ ನೋಡಿ ಶೇರ್ ಮಾಡ್ತೀನಿ. ಹಾಗೆಯೇ ನೋಡಿ, ಮಕ್ಕಳು ಬೆಳಗ್ಗೆ ಆಟ ಆಡ್ಕೊತಾ ಇದ್ದಾರೆ. ಇದು ಬಂದುಬಿಟ್ಟು ಶನಿವಾರ ಅಂದರೆ ಸಾಟರ್ಡೇ ಸಂಜೆ, ಬೆಳಗ್ಗೆ ಸಂಡೇ ಅರ್ಲಿ ಮಾರ್ನಿಂಗ್ಗೆ ಊರಿಗೆ ಹೊರಟು ಇರೋದ್ರಿಂದ ನಮ್ಮ ಮನೆಯವರು ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಎಲ್ಲ ರೇಷನ್ನೆಲ್ಲ ತೊಗೊಂಡು ಬಂದ್ವಿ. ಯಾಕೆ ಅಂತಂದರೆ ನಾನು ಹೋಗ್ತಾ ಇರಲಿಲ್ಲ, ಆದ್ದರಿಂದ ನನಗೆ ಸ್ವಲ್ಪ ರೆಸ್ಟಲ್ಲಿರೋದ್ರಿಂದ ಟ್ರಾವೆಲಿಂಗು ಬೇಡ ಅಂತೇಳಿ ನೆಕ್ಸ್ಟ್ ವೀಕ್ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ. ಆದ್ದರಿಂದ ನೋಡಿ ಫ್ರೆಂಡ್ಸ್, ಹಾಲು ಕಾಯ್ತಾ ಐತೆ ಇಲ್ಲಿ. ಚಿಕನ್ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಟೊಮೊಟೊ ಮತ್ತು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನೆಲ್ಲ ಹಂಗೆ ಇತ್ತು. ಮತ್ತು 4 ಈರುಳ್ಳಿ ತೊಗೊಂಡಿದ್ದೀನಿ. ಹಂಗೆ ಇದೆಲ್ಲ ಕಟ್ ಮಾಡಿಕೊಂಡು ನೀನು ಅನ್ನಕ್ಕಿಟ್ಟಿದ್ದೀನಿ. ಮತ್ತು ಸಾಂಬಾರ್ಗಿಟ್ಬಿಟ್ಟು ಮುದ್ದೆ ಮಾಡೋದು. ನೀನು ಅನ್ನನೂ ಹೋಗ್ತಾಯಿತ್ತೆ, ಹಾಲು ಹೋಗ್ತಾಯಿತ್ತೆ. ಹಾಗೆಯೇ ನಮ್ಮ ಮನೆಯವ್ರಿಗೆ ಹಸ್ಬೆಂಡ್ಗೆ ಏನಪ್ಪ ಒಂದು ಅಭ್ಯಾಸ ಅಂತಂದಂತ ಹೇಳಿದ್ರೆ, ಅವರು ಡೈಲಿ ಶಟಲ್ ಕಾಕ್ ಆಡ್ತಾರೆ. ಒಂದು ಫ್ರೆಂಡ್ಸ್ ಗ್ರೂಪೇ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾರೆ ಅಲ್ಲಿ. ಅಲ್ಲಿ ಪ್ರತಿ ಸಂಡೇನೂ ಬೆಳಗ್ಗೆ 5:30 ಹೋದರೆ ಮನೆಗೆ ಬರೋದೇ 11 ಆಗುತ್ತೆ. ಅವಾಗ ಏನು ಮಾಡ್ತಾರೆ ಫ್ರೆಂಡ್ಸ್ ಗ್ರೂಪಲ್ಲೇನೋ ಡೈಲಿ ಒಬ್ಬೊಬ್ಬರು ಸಂಡೇ ಟಿಫನ್ ಅಂದರೆ ಟಿಫನ್ ಅಥವಾ ಬೇರೆ ಏನಾದರೂ ಇರ್ಬೋದು ಫುಡ್ ಪಾರ್ಟಿ ಥರ ಇಟ್ಕೊತಾರೆ, ಅಲ್ಲೇ ಟಿಫನ್ ಮಾಡ್ಕೊಂಬರ್ತಾರೆ. ಅವ್ರಿಗೆ ಸ್ವಲ್ಪ ಏನೋ ಲಿಗಮೆಂಟ್ ಪ್ರಾಬ್ಲಮ್ ಇದ್ದಿದ್ದರಿಂದ ಒಂದು 15 ರೆಸ್ಟ್ ಕೊಟ್ಟಿದ್ರು. ಆದ್ದರಿಂದ ಅವ್ರಿಗೆ ಅವಾಗಲೇ ಸಂಡೇ ಅಭ್ಯಾಸ ಆಗ್ಬಿಟ್ಟಿತ್ತಲ್ವ ಬೆಳಗ್ಗೆ ಟಿಫನ್ ಮಾಡಿ, ಆದ್ದರಿಂದ ನನಗೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಇಡ್ಲಿ ವಡೆ ಮತ್ತು ದೋಸೆ ಮಕ್ಕಳಿಗೆ ತಂದುಬಿಟ್ಟು ತಿಂತಾಯಿದ್ರು. ಹಾಗೆಯೇ ಇವತ್ತೇನು ತೀರಾ ಅಷ್ಟೊಂದು ಸ್ಪೆಷಲ್ ಏನು ಮಾಡೋ ಅಂಥ ಪರಿಸ್ಥಿತಿ ಇರಲಿಲ್ಲ, ಆದ್ದರಿಂದ ಸಾಂಬಾರು ಮುದ್ದೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು 1/2 kg ನಾಟಿ ಕೋಳಿ ಚಿಕನ್ನ ತೊಗೊಂಡಿದ್ದೀನಿ. ವಾಶ್ ಮಾಡಿ ತುಪ್ಪ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಚ್ಚ ಖಾರದ ಪುಡಿ, ಅರಶಿನ ಪುಡಿ, ಚಕ್ಕೆ ಮತ್ತು ಲವಂಗ, ಏಲಕ್ಕಿ, ಕಾಳು ಮೆಣಸು ಮತ್ತು ಗಸಗಸೆನೇ ತೊಗೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಇದು ರುಬ್ಕೊಳ್ಳೋದಕ್ಕೆ, ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, 1-2 ಪೀಸ್ ಚಕ್ಕೆ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಪುದೀನ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬರೀ ಧನಿಯಾ ಪುಡಿ ಒಂದು 3 ಸ್ಪೂನಿಂದ 4 ಸ್ಪೂನ್ ತೊಗೊಂಡಿದ್ದೀನಿ. ಒಂದು 4 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸೂಪರ್ ಡೂಪರಾಗಿ ಟ್ರೆಡಿಷನಲ್ಲಾಗಿ ಸಖತ್ತಾಗಿರ್ತಕ್ಕಂಥ ಪ್ಯೂರ್ ನಾಟಿ ಕೋಳಿ ಸಾಂಬಾರನ್ನು ರೆಡಿ ಮಾಡ್ಕೊಂಬಿಡ್ಬೋದು. ಇಷ್ಟಿದ್ರೆ ಸಾಕು, ಸಖತ್ತಾಗುತ್ತೆ. ಮೆಣಸು, ಕಾಳು ಮೆಣಸು ಮಾತ್ರ ತಪ್ಪದೇ ಎಲ್ಲರೂ ಯೂಸ್ ಮಾಡಿ. ಯಾಕೆಂತಂದರೆ ಗಾದೆನೇ ಇದೆ, ಕೋಳಿ ಕೇಳಿ ಮೆಣಸು ಅರಿತೀವ ಅಂತೇಳಿ. ಆದ್ದರಿಂದ ಮೆಣಸು ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಈಗ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ಗೆ 1-2 ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ಈ ಟ್ರೆಡಿಷನಲ್ಲಿ ಹಳ್ಳಿ ಸ್ಟೈಲಲ್ಲಿ ಮಾಡಬೇಕು ಅಂತಂದರೆ ಹಳ್ಳಿಗಳಲ್ಲಿ ಎಲ್ಲನೂ ತಮ್ಮ ಮನೆಯಲ್ಲೇ ತುಪ್ಪ ಮಾಡಿಕೊಂಡು ಎಮ್ಮೆಗಳು ಕರಿತಿದ್ದರಿಂದ ಅವರೇ ತುಪ್ಪ ಮಾಡಿಕೊಂಡು ಒಗ್ಗರಣೆಗೆ ಈ ಥರ ನಾನ್ ವೆಜ್ಗೆಲ್ಲನೂ ತುಪ್ಪನೇ ಯೂಸ್ ಮಾಡ್ತಾಯಿದ್ರು. ಆದ್ದರಿಂದ ನಾನು ಸ್ವಲ್ಪ ತುಪ್ಪನೇ ಯೂಸ್ ಮಾಡ್ತೀನಿ. ಈಗ ನೋಡಿರಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಏಲಕ್ಕಿ, 1-2 ಬೆಳ್ಳುಳ್ಳಿನ ಹಾಗೆ ಹಾಕೊತಾ ಇದ್ದೀನಿ ಒಗ್ಗರಣೆಗೆ. ಒಗ್ಗರಣೆಗೆ ಹಾಕ್ಕೊಂಡು ಅವೆಲ್ಲನೂ ಚಟಪಟ ಅಂತ ಸಿಡಿಬೇಕು. ಸಿಡ್ದಾದ ನಂತರ ಆವಾಗಲೇ ಏನು ತೊಗೊಂಡಿದ್ವಲ್ವ, ಪುದೀನ ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು. ಈಗ ಒಂದು ಚಿಕ್ಕದಾಗಿ 4 ಈರುಳ್ಳಿ ಹಾಕ್ಕೊಳ್ಳೋಣ. ಹಾಗೆಯೇ
ಟೊಮೊಟೊನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರ್ಸೋಣ. ಬೇಗ ಈರುಳ್ಳಿ ಸಾಫ್ಟ್ ಆಗುತ್ತೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಈರುಳ್ಳಿ ಎಲ್ಲನೂ. ಈಗ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋತೀನಿ. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತೀನಿ. ಹಾಗೆಯೇ ಈಗ ಆವಾಗಲೇ ತೊಳೆದಿಟ್ಕೊಂಡಿದ್ನಲ್ವ ನಾಟಿ ಕೋಳಿ ಚಿಕನ್ನು ಒಂದು ಕಾಲು ಕೆ ಜಿ ಇದೆ, ಇದನ್ನು ಸೇರಿಸ್ಕೊಂತೀನಿ. ನೋಡ್ರಿ ಈ ಥರ ಕಾಳುಗಳನ್ನ ಸೇರಿಸಿ, ಕಾಳು ಸೇರಿಸೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಬಟ್ ನೀವು ತಿಂದೇ ಇದ್ರೂ ಪರವಾಗಿಲ್ಲ, ಇದರಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಬೆಂದಾದಮೇಲೆ ಆಚೆಕ್ಕೆ ಬಿಸಾಕಿದ್ರೂ ನಡೆಯುತ್ತೆ. ಬಟ್ ಹಾಕ್ಕೊಳ್ಳಿ ಅದನ್ನು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನು ಚಿಕನಿಗೆ ಇದೆಯಲ್ಲ, ಇದೆಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಿಬಿಟ್ಟು ಉಂಡೆ ಉಂಡೆ ಥರ ಆಗಬೇಕು. ಆ ಥರ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ನೋಡ್ರಿ ಚೆನ್ನಾಗಿ ಉಂಡೆ ಉಂಡೆ ಥರ ಫ್ರೈ ಆಗಿದೆ. ಈಗ ಆವಾಗಲೇ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ, ನಾನು ಹೇಳಿದ್ನಲ್ವ ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ ಮತ್ತು ಎರಡು ಏಲಕ್ಕಿ ಮತ್ತು ಕಾಳುಮೆಣಸು ಮತ್ತು ತೆಂಗಿನಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ನಲ್ವ, ಅದನ್ನು ಇದರ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ. ಈ ಥರ ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ ನಂತರ ಮಿಕ್ಸಿ ಜಾರ್ ತೊಳೆದಿರ್ತಕ್ಕಂಥ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಯಾಕೆಂತಂದರೆ ಖಾರ ಎಲ್ಲ ಅಂಟ್ಕೊಂಡಿರುತ್ತೆ, ಅದೆಲ್ಲ ವೇಸ್ಟ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ತೊಳೆದು ನೀರನ್ನು ಸೇರಿಸ್ಕೊಂಡು ನೋಡ್ಕೋಬೇಕು ಕನ್ಸಿಸ್ಟೆನ್ಸಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಈ ಕುಕ್ಕರಲ್ಲಿ ಬೇಯಿಸ್ತಾ ಇರೋದ್ರಿಂದ ಬಿಸಿ ನೀರು ಹಾಕೋ ಅಗತ್ಯ ಏನಿಲ್ಲ, ಓಪನ್ನಾಗಿ ಮಾಡಿದ್ರೆ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಬಿಸಿ ನೀರನ್ನು ಹಾಕ್ಕೊತೀವಿ. ಆದ್ದರಿಂದ ಇದಕ್ಕೆ ತಣ್ಣೀರೇ ಹಾಕಿದ್ರೂ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕೂಗಿಸೋದ್ರಿಂದ ಬಿಸಿ ನೀರಿನ ಅವಶ್ಯಕತೆ ಇಲ್ಲ. ಈಗ ಹಾಕ್ಕೊಂಡು ನೋಡಿ, ತೀರಾ ತೆಳುವಾಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು ನಾಟಿ ಕೋಳಿ ಸಾರು. ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿಗಳಲ್ಲ ಹಾಗೇ ಮಾಡೋದು, ತೀರಾ ತೆಳುವಾಗೂ ಇರಲ್ಲ ಗಟ್ಟಿಯಾಗೂ ಇರಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಈ ಥರ ಎಲ್ಲನೂ ಸೈಡಲ್ಲಿರೋದನ್ನ ನೀಟಾಗಿ ತೊಳೆದ್ಬಿಟ್ಟು ನಂತರನೇ ಲಿಡ್ ಕ್ಲೋಸ್ ಮಾಡೋದ್ರಿಂದ ನೀಟಾಗಿ ಮಸಾಲೆ ಎಲ್ಲನೂ ಒಳಗಡೆ ಹೋಗುತ್ತೆ, ಮೇಲ್ಗಡೆ ಎಲ್ಲನೂ ಕಚ್ಕೊಂಡಿರಲ್ಲ. ಈ ಥರ ನೋಡಿ ಕನ್ಸಿಸ್ಟೆನ್ಸಿ ಈಗ ಪರ್ಫೆಕ್ಟ್ ಆಗಿದೆ. ಇದು ಬೆಂದ್ರೂ ಸಹ, ಚಿಕನ್ ಬೆಂದಾದ ನಂತರನು ಸಹ ಇದೇ ಕನ್ಸಿಸ್ಟೆನ್ಸಿ ಇರುತ್ತೆ. ಮಸಾಲೆ, ಖಾರ, ಉಪ್ಪು ಎಲ್ಲನೂ ಪರ್ಫೆಕ್ಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ನಮಗಂತೂ. ಹಾಗೆಯೇ ನೋಡ್ರೆ ಮನೆಯವರು ತಿಂದ್ಬಿಟ್ಟು ಟೈಮ್ ಆಗುತ್ತೆ ಅಂಥೇಳಿ ಊರಿಗೆ ಹೊರಟರು, ನಾನು ಸಂಜೆ ಬಂದ್ಬಿಟ್ಟು ಊಟ ಮಾಡ್ತೀನಿ ಅಂಥೇಳಿ ಈಗ ಬಿಟ್ಟಿದ್ರಲ್ವ. ಅದನ್ನು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಸ್ವಲ್ಪ ತಿನ್ಸಿನೇ ಅಭ್ಯಾಸ ಬೆಳಗ್ಗೆ ಮತ್ತು ಸಂಜೆ ಹೊತ್ತು. ನಾವೇ ತಿನ್ನಿಸೋದ್ರಿಂದ ಅವನ ಮಗಳು ಮತ್ತು ಮಗ ಇನ್ನೂ ಅರ್ಧಂಬರ್ಧ ತಿನ್ಬಿಟ್ಟು ಬಿಟ್ಬಿಟ್ಟಿದ್ರು ಅವ್ರ ಅಪ್ಪನ ಜೊತೆಗೆ ಟೈಮ್ ಆಗುತ್ತೆ ಅಂತೇಳಿ. ನಂತರ ನಾನೇ ತಿನ್ನಿಸ್ತಾ ಇದ್ದೀನಿ. ಸಾಂಬಾರ್ಗೆ ಇಟ್ಬಿಟ್ಟು ಅನ್ನ ಸಾಂಬಾರು ಆಗಿತ್ತು. ಈ ರವೆ ದೋಸೆ ಮತ್ತು ವಡೆ ಅಂದರೆ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ, ಆದ್ದರಿಂದ ಮಕ್ಕಳಿಬ್ಬರಿಗೂ ತಿನ್ನಿಸ್ತಾ ಇದ್ದೆ ದೋಸೆ ಮತ್ತು ಚಟ್ನಿ ಜೊತೆ ಸಾಂಬಾರು ಮತ್ತು ವಡೆನ ತಿನ್ನಿಸ್ತಾ ಇದ್ದೆ. ತಿನ್ನಿಸಿದ್ದಾದ ನಂತರ ನೋಡ್ರಿ ಚಿಕನ್ ಸಾಂಬಾರನ್ನು ಕೂಗ್ಬಿಟ್ಟು ಚೆನ್ನಾಗಿ ರೆಡಿ ಆಗಿತ್ತು. ಸಖತ್ತಾಗಿತ್ತು. ನಮಗೆ ಸ್ವಲ್ಪ ಖಾರವಾಗಿ ಇರಬೇಕು. ಸ್ವಲ್ಪ ಖಾರವಾಗಿದ್ರೇ ಈ ಚಿಕನ್ ಸಾಂಬಾರು, ಅದರಲ್ಲೂ ನಾಟಿ ಕೋಳಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಾಗಿತ್ತು. ಈಗ ಮುದ್ದೆ, ನಮ್ಮನೆಯವರು ಊರಿಗೆ ಹೋಗಿದ್ದರಿಂದ ನಾ ಮುದ್ದೆ ಏನು ಮಾಡಲಿಲ್ಲ, ಅನ್ನ ಸಾಂಬಾರೇ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ಅನ್ನ ಸಾಂಬಾರಂತೂ, ಸಖತ್ತಾಗಿತ್ತು. ಮತ್ತು ಮುದ್ದೆಗೆ, ನೀರು ದೋಸೆಗೆ ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಇದು.
ಹಾಗೇ ಮತ್ತೆ ಸಂಜೆ ನಮ್ಮನೆಯವ್ರು ಬಂದರು ಊರಿಂದನ ಮತ್ತೆ ನೋಡಿರಿ ಇದು ಮಳದಸ್ಲೆ ಸೊಪ್ಪು ಅಂತೇಳಿ ಊರಲ್ಲಿ ಹೊಲದಲ್ಲಿ ಸಿಕ್ಕಿರೋದನ್ನ ಕಳಿಸಿದ್ರು. ಹಾಗೆಯೇ ಇದು ತೊಂಡೆಕಾಯಿ, ಮತ್ತೆ ಮನೆ ಹತ್ರನೇ ಗಿಡ ಹಾಕಿದ್ದಾರೆ, ಚೆನ್ನಾಗಿದೆ, ಫ್ರೆಶ್ಶಾಗಿ ತೊಂಡೆಕಾಯಿ ಕಿತ್ತು ಕಳಿಸಿದ್ದಾರೆ. ಹಾಗೆಯೇ ನಮ್ಮ ಎಳ್ನೀರು ಮತ್ತು ತೆಂಗಿನಕಾಯಿನೂ ಕಳಿಸಿದ್ದಾರೆ. ಮನೆ ಎದುರುಗಡೆಯೇ ನಮ್ಮ ಮತ್ತೆ ಒಂದು 4 ತೆಂಗಿನ ಗಿಡ ಬೆಳೆಸಿದ್ದಾರೆ, ಅದರಲ್ಲೇ ತೆಂಗಿನಕಾಯಿ ಮತ್ತು ಎಳ್ನೀರು ಕಳಿಸಿದರು. ನಮ್ಮನೆಯವರು ಹಿರಿಯೂರಲ್ಲಿ ಪ್ಯೂರ್ ಕಡಲೆಕಾಯಿ ಎಣ್ಣೆನ ತಗೊಂಡು, ಹಾಗೆಯೇ ಶಿರಾದಲ್ಲಿ ಮಂಡಿ ಮಿಲ್ಲಲ್ಲಿ ಹಂಸಕ್ಕಿ ತೊಗೊಂಡು ಬಂದಿದ್ದಾರೆ. ಅಷ್ಟೇ ಊಟ ಮಾಡಿ ಸಂಜೆ ಭಾನುವಾರ ಮಲ್ಕೊಂಡು ಮತ್ತೆ ಮಂಡೆ ಬೆಳಗ್ಗೆನೇ ಮಾರ್ನಿಂಗು 6:30 ನೋಡಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ, ನೀರು ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಹಾಗೆಯೇ ನೀರು ದೋಸೆಗೆ ಅಕ್ಕಿನ ನೆನೆಸ್ಬಿಟ್ಟು ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ಬಿಸಿ ನೀರನ್ನು ಕುಡ್ಕೊಂಡು ಹಾಗೆಯೇ ಕಷಾಯ ಮಾಡ್ಕೊಳ್ಳೋಣ ಅಂಥೇಳಿ, ಸ್ವಲ್ಪ ಇಷ್ಟು ದಿವಸ ಅದೇನು ಮಾಡಿಕೊಂಡಿರಲಿಲ್ಲ ಕಷಾಯ, ಅದು ಇದು ಏನು ಯಾಕೋ ಸ್ವಲ್ಪ ಹೆಲ್ತು ಚೆನ್ನಾಗಿಲ್ಲದೆ ಇದ್ದ ಕಾರಣ ಬಿಟ್ಬಿಟ್ಟಿದೆ. ಈಗ ಮತ್ತೆ ಸ್ವಲ್ಪ ಸುಧಾರಿಸಿರೋದ್ರಿಂದ ಹೆಲ್ತು ಈಗ ಕಷಾಯ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸೋಂಪು ಮತ್ತು ಚಕ್ಕೆನ ದಾಲ್ಚಿನ್ನಿನ ಹಾಕ್ಬಿಟ್ಟು ಕಷಾಯ ಮಾಡ್ಕೊತಾ ಇದ್ದೀನಿ. ಈ ಕಡೆ ಬಿಸಿನೀರನ್ನು ಅಂದರೆ ನನಗೆ ಮತ್ತು ನಮ್ಮನೆಯವ್ರಿಗೆ ಬಿಸಿನೀರನ್ನು 1/2 ಲೀಟ್ರು, ಇಬ್ಬರು 1/2 ಲೀಟ್ರು ಸ್ವಲ್ಪ ಬಿಸಿ ಬಿಸಿಯಾಗಿ ಬಿಸಿ ನೀರನ್ನು ಕುಡಿತೀವಿ. ಇದೊಂದು ತುಂಬ ದಿವಸಗಳಿಂದ ಮಾಡ್ಕೊಂಡಿರ್ತಕ್ಕಂಥ ಅಭ್ಯಾಸ. ವರ್ಕೌಟ್ಸ್ಗಿಂತ ಮುಂಚೆ ಅಂದರೆ ನಮ್ಮನೆಯವರು ಶಟಲ್ ಕಾಕ್ ಆಡ್ತಾರೆ ಡೈಲಿ 2 ಅವರ್ಸು, ನಾನು ಯಾವುದಾದ್ರೂ ಒಂದು 2 ಅವರ್ಸು ಜಾಗಿಂಗು, ವಾಕಿಂಗು, ಜಿಮ್ಮು, ಏರೋಬಿಕ್ಸು, ಯೋಗ ಯಾವುದಾದ್ರೂ ಒಂದು ಮಾಡ್ಕೊತೀನಿ. ಹಾಗೆಯೇ ಈಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಂಡೆ ನೀರು ಕುಡ್ಕೊಂಡು ಈ ಥರ ಹೊರಗಡೆ ಎಲ್ಲ ಪಾರ್ಕಲ್ಲಿ ಗಿಡಗಳನ್ನೆಲ್ಲ ನೋಡಿಕೊಂಡು ಒಂಥರ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಸೌಂಡನ್ನು ಕೇಳಿಸ್ಕೊಂಡು ತಂಪಾಗಿರುತ್ತೆ ಈ ವೆದರಲ್ಲಿ, ಕಿಟಕಿ ಪಕ್ಕನೇ ಕೂತ್ಕೊಂಡು ನೀರನ್ನು ಕುಡಿಯೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಈ ಥರ ನೀವು ಸಹ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಯಾವ ಥರ ನಿಮ್ಮ ರೊಟೀನ್ ಹೋಗುತ್ತೆ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಹಾಗೆಯೇ ಇಲ್ಲಿ ಬಿಸಿ ನೀರು ಕುಡ್ದಾಯಿತು, ಈಗ ಇಲ್ಲಿ ಕಷಾಯನೂ ಹಾಕ್ತಾಯಿತೆ. ಇಲ್ಲಿ ದೋಸೆಗೆ ನೆನೆಸಿಟ್ಟಿದ್ದೀನಿ ನೀರು ದೋಸೆಗೆ. ಮತ್ತು ಇಲ್ಲಿ ನೋಡಿ ನಾನು ವಾರಕ್ಕೆ 2 ಸಾರಿ ಚಿಮ್ಣಿನ ಕ್ಲೀನ್ ಮಾಡ್ಕೊತೀನಿ, ಮತ್ತು ಭಾನುವಾರ ಮತ್ತು ಬುಧವಾರ ಅಥವಾ ಗುರುವಾರ ಕ್ಲೀನ್ ಮಾಡ್ಕೊತೀನಿ. ಭಾನುವಾರ ದಿನ ನೈಟೇ ಎಲ್ಲ ಕ್ಲೀನ್ ಮಾಡಿ ಖಾಲಿಯಾಗಿರ್ತಕ್ಕಂಥ ಬಾಟಲ್ಗಳನ್ನೆಲ್ಲ ತೊಳೆದಿಟ್ಟಿದ್ದೆ. ಕಷಾಯನೂ ಚೆನ್ನಾಗಿ ಮಳ್ಬಿಟ್ಟಿದೆ, ಚೆನ್ನಾಗಿ ಕುದ್ದಾಗಿರೋದ್ರಿಂದ ಈಗ ಅದನ್ನು ಆಫ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಸ್ವಲ್ಪ ಲೈಟಾಗಿ ವಾಕ್ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾಗೆಯೇ ಇವತ್ತು ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ, ಏಕೆಂತ ಹೇಳಿದ್ರೆ ಡಾಕ್ಟ್ರು ಸ್ವಲ್ಪ ಲೈಟಾಗಿ ವಾಕ್ ಮಾಡ್ರಿ ಅಂತ ಹೇಳಿದ್ರು, ಆದ್ದರಿಂದನ ನಿಧಾನಕ್ಕೆ ಸ್ವಲ್ಪ ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ವೆಯ್ಟ್ ಏನು ಗೈನ್ ಆಗಿಲ್ಲ, ಬಟ್ ಸ್ವಲ್ಪ ನೋಡ್ರಿ ಈ ಥರ ಇಲ್ಲೆಲ್ಲ ಮುಖ ಎಲ್ಲ ಒಂಥರ ಸ್ವೆಲ್ಲಿಂಗ್ ಬಂದಂಗೆ ಆಗಿಬಿಟ್ಟಿದೆ. ಸ್ವಲ್ಪ ಬಾಡಿ ಎಲ್ಲ ಏನೋ ಭಾರ ಭಾರ ಅನಿಸ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ವಾಕ್ ಮಾಡಿ ಅಂತ ಹೇಳಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ, ವಾಕ್ ಮಾಡಿ ಅಂತ. ರೆಸ್ಟಲ್ಲಿ ಇದ್ದಿದ್ದರಿಂದ ಆ ಥರ ಆಗಿದೆ, ಆದರೆ ನಾನೇನು ಜಾಸ್ತಿ ರೆಸ್ಟ್ ತೊಗೊಂಡಿಲ್ಲ, ಆದ್ರೂ ಥರ ಆಗಿದೆ. ಲೈಟಾಗಿ ಇಲ್ಲೇ ಟೆರೇಸ್ ಮೇಲೆ ವಾಕ್ ಮಾಡೋಣ ಅಂತ ಬಂದಿದ್ದೀನಿ. ನೋಡ್ರಿ ನಮ್ಮನೆ ಸುತ್ತಮುತ್ತ ಎಲ್ಲಾನು ಈ ಥರ ಇದೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ನೇಚರಲ್ಲಿ ವಾಕ್ ಮಾಡೋದಂದರೆ ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ಹೊರಗಡೆ ಎಲ್ಲೂ ವಾಕ್ ಮಾಡೋ ಆಗಿರಲಿಲ್ಲ. ಏಕೆಂತಂದರೆ ಡಾಕ್ಟ್ರ್ ಸಜೆಸ್ಟ್ ಮಾಡಿದರು ವರ್ಕೌಟ್ಸು ಮತ್ತು ವಾಕಿಂಗು ಜಾಗಿಂಗು ಏನು ಮಾಡಬಾರ್ದು, ಫುಲ್ ರೆಸ್ಟಲ್ಲಿ ಇರಬೇಕು ಅನ್ನೋ ಕಾರಣದಿಂದ ನಾನು ಯಾವುದೇ ವರ್ಕೌಟ್ಸು ಮತ್ತು ವಾಕಿಂಗು ಮಾಡ್ತಾ ಇರಲಿಲ್ಲ. ಆದ್ದರಿಂದ ಇವತ್ತು ಮಂಡೆಯಿಂದ ಸ್ವಲ್ಪ ಲೈಟಾಗಿ ವಾಕ್ನ ಸ್ಟಾರ್ಟ್ ಮಾಡಿರಿ, ಒಂದು 10-15 ಮಿನಿಟ್ಸು ಅಂತ ಹೇಳಿದರು. ಆದ್ದರಿಂದ ಎಲ್ಲೂ ಹೊರಗಡೆ ಹೋಗೋದು ಬೇಡ, ಟೆರೆಸ್ ಮೇಲೇ ಮಾಡಿ ವಾಕ್ ಅಂತ ಹೇಳಿದ್ರಿಂದ ಮಾಡ್ತಾ ಇದ್ದೀನಿ. ನೋಡಿ ನಾನು ಸ್ವಲ್ಪ ಗಿಡಗಳನ್ನ ಬೆಳೆಸಿದ್ದೀನಿ ಟೆರೆಸ್ ಮೇಲೇ, ಆದ್ದರಿಂದ ನೋಡಿ ಎಲ್ಲ ದಾಸವಾಳದ ಗಿಡಗಳು ಹೂವನ್ನು ಬಿಟ್ಟಿದೆ ಸ್ವಲ್ಪ.
ಅದರಲ್ಲೇ ನೀಟಾಗಿ ಲೈಟಾಗಿ ವಾಕ್ ಮಾಡ್ತಾ ಇದ್ದೆ. ನಮ್ಮ ಸುತ್ತಮುತ್ತನೂ ನೋಡ್ರಿ ಎಷ್ಟು ಚೆನ್ನಾಗಿದೆ, ಗ್ರೀನರಿಯಾಗಿ. ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಗಿಡಗಳು ಚಿಗುರುಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ಎಲ್ಲನೂ ಅಂದರೆ ನಮ್ಮ ಮನೆ ಸುತ್ತ ಇರತಕ್ಕಂಥ ವ್ಯೂ ಈ ಥರ ಇದೆ ನೋಡಿ. ಎಲ್ಲಿ ನೋಡಿದ್ರು ಕಣ್ಣು ಹಾಯಿಸಿದ್ರು ತೆಂಗಿನ ಗಿಡಗಳೇ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ನಮ್ಮ ತುಮಕೂರು ಕಲ್ಪತರು ನಾಡು, ಆದ್ರಿಂದ ಅದಕ್ಕೆ ತಕ್ಕಂತೆಯೇ ನೋಡಿ ಸಿಟಿಗಳಲ್ಲೂ ಸಹ ತುಮಕೂರಲ್ಲಿ ಎಲ್ಲರೂ ಸಹ ಮನೆ ಮುಂದೆ ತೆಂಗಿನ ಗಿಡಗಳನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಕಣ್ಣು ಹಾಯಿಸಿದ್ರೂ ತೆಂಗಿನ ಗಿಡಗಳೇ ಕಾಣಿಸ್ತಾ ಇದೆ, ಅದನ್ನೇ ಪ್ರೂವ್ ಆಗ್ತಾ ಇದೆ. ನಮ್ಮ ತುಮಕೂರು ಕಲ್ಪತರು ನಾಡು ಅಲ್ವಾ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲನೂ ಈ ಥರ ನೇಚರಲ್ಲಿ. ಅಂದರೆ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ 6 to 6:30 ಹೆಂಗೆ ಮೈಲ್ಗಳೇ ಬಂದುಬಿಟ್ರೆ, ರಾತ್ರಿ ಸಂಡೇ ಮಳೆ ಬಂದಿದ್ದರಿಂದ ಬೆಳಗ್ಗೆ ತುಂಬಾ ತಂಪಾಗಿತ್ತು, ತುಂಬ ಚೆನ್ನಾಗಿತ್ತು. ಪಾರ್ಕಲ್ಲಂತೂ ಮಳೆ ಬಂದಿರೋದ್ರಿಂದ ಗ್ರೀನರಿ ನೋಡಿರಿ ಏನು ಸಖತ್ತಾಗಿದೆ. ಇದೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾ ಹಾಗೆಯೇ ಪಾರ್ಕಲ್ಲಿ ಗಿಡಗಳಲ್ಲಿ ಹಕ್ಕಿ ಪಕ್ಷಿಗಳು ಚಿಲಿಪಿಲಿಯನ್ನು ಸೌಂಡ್ನ ಕೇಳಿಸ್ಕೊಂಡು ಈ ಥರ ವಾಕ್ ಮಾಡಿದ್ರೆ ಒಂಥರ ಮೈಂಡು ಫ್ರೆಶ್ ಅನ್ನಿಸ್ಬಿಡುತ್ತೆ ಬೆಳಗ್ಗೆನೆ. ಇಂದಿನ ದಿವಸ ಎಷ್ಟೇ ಬೇಜಾರು, ಕೋಪ, ತಾಪ ಏನೇ ಆಗಿದ್ರೂ ಸಹ ಈ ಥರ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗು ಒಂದು 10 minutes ವಾಕ್ ಮಾಡೋದ್ರಿಂದ ಎಲ್ಲನೂ ರಿಲೀಫ್ ಆಗಿಬಿಡುತ್ತೆ. ಅದು ಸಹ ಯಾರಾದರೂ ಒಂದಿಬ್ಬರು ಫ್ರೆಂಡ್ಸ್ ಜೊತೆಗೆ ಮಾತಾಡಿಕೊಂಡು ಶೇರ್ ಮಾಡಿಕೊಂಡು ವಾಕ್ ಮಾಡೋದ್ರಿಂದ ಅಂತೂ ಇನ್ನೂ ಮೈಂಡು ತುಂಬಾ ಫ್ರೆಶ್ ಆಗಿರುತ್ತೆ. ಆ ದಿನ ಪೂರ್ತಿನೂ ತುಂಬ ಚೆನ್ನಾಗಿ ಹೋದಂಗೆ ಆಗುತ್ತೆ. ಹಾಗೆಯೇ ಇಲ್ಲಿ ರಾತ್ರಿ ಮಳೆ ಬಂದಿದ್ದರಿಂದ ಸ್ವಲ್ಪ ಚರಂಡಿ ಎಲ್ಲ ಮುಚ್ಚೋಗ್ಬಿಟ್ಟಿತ್ತು. ನಮ್ಮನೆಯವರು ಸ್ವಲ್ಪ ಅವ್ರಿಗೆ ಚರಂಡಿ ತೆಗಿಯೋರಿಗೆ ಫೋನ್ ಮಾಡಿಬಿಟ್ಟು ಸ್ವಲ್ಪ ರೆಡಿ ಮಾಡಿಸೋದಕ್ಕೆ ಅಂತ ನೋಡ್ತಾವ್ರೆ. ನೋಡಿ ಮಳೆ ಬಂದುಬಿಟ್ಟಿದೆ ರಾತ್ರಿ, ಅದಕ್ಕೆ ಅವ್ರು ಅಲ್ಲಿ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋದಕ್ಕೆ ವೆಯ್ಟ್ ಮಾಡ್ತಾ ಹೊರಗಡೆ ನಿಂತ್ಕೊಂಡಿದ್ದಾರೆ. ಚೆನ್ನಾಗಿ ಮಳೆ ಬಂದಿತ್ತು ಸಂಡೇ ನೈಟು. ಹಾಗೆಯೇ ಈ ಎಲ್ಲ ರಾತ್ರಿ ತಂದಿದ್ದ ಲಗೇಜು ಹಾಗೆ ಇತ್ತು. ಎಳ್ನೀರು, ತೆಂಗಿನಕಾಯಿ, ಅಕ್ಕಿ ಮತ್ತು ಕಡಲೆಕಾಯಿ ಎಣ್ಣೆ. ಕಡಲೆಕಾಯಿ ಎಣ್ಣೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೇ ಮಿಲ್ಲಲ್ಲಿ ನಿಂತ್ಕೊಂಡು ಹಿರಿಯೂರಲ್ಲಿ ಆವಾಗಲೇ ಫ್ರೆಶ್ ಆಗಿ ತೆಗೆಸ್ಕೊಂಡು ಎಣ್ಣೆನ ಹಾಕಿಸ್ಕೊಂಡು ಬರ್ತಾರೆ ನಮ್ಮನೆಯವರು. ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಹೇಳಿದರೆ ನಮ್ಮ ಹೊಲದಲ್ಲೇ ಕಡಲೆಕಾಯಿನ ಬೆಳಿತೀವಿ. ಬೆಳೆದ್ಬಿಟ್ಟು ಅದು ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಇವಾಗ ಇಲ್ವಲ್ಲ, ಕಡಲೆಕಾಯಿ ಸೀಸನ್ ಅಲ್ಲ ಅಲ್ವಾ, ಆದ್ದರಿಂದ ಅವರು ಸ್ಟಾಕ್ ಇಟ್ಟಿರ್ತಾರೆ ಮಿಲ್ಲವರು. ಆದ್ದರಿಂದ ಅಲ್ಲಿ ಹಾಕಿಸ್ಕೊಂಡು ತೊಗೊಂಬರ್ತಾರೆ. ಒಂದು 15 kg ತೊಗೊಂಬಂದಿದ್ರು ನೋಡಿರಿ. ಕಷಾಯನೂ ರೆಡಿಯಾಗಿತ್ತು. ಸ್ವಲ್ಪ ಬಿಸಿ ಮಾಡಿಕೊಂಡು ಕಷಾಯನೂ ಹಾಕ್ಕೊಂಡು ಕುಡಿಯೋಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಥರ ಒಂದು ಏನಾದರೂ ಕಷಾಯನ ಹಾಕ್ಕೊಳ್ಳೋದ್ರಿಂದ, ಈ ಕಷಾಯ ಕುಡಿಯೋದ್ರಿಂದನೇ ಖಂಡಿತವಾಗ್ಲೂ ಸಣ್ಣ ಅಂತೂ ಆಗೋದಿಲ್ಲ. ಆದರೆ ಸಣ್ಣ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಅಂದರೆ ನಮ್ಮ ಮೆಟಬಾಲಿಸಮನ್ನು ಇನ್ಕ್ರೀಸ್ ಮಾಡುತ್ತೆ, ನಮ್ಮ ಡೈಜೆಷನನ್ನು ಚೆನ್ನಾಗಿ ಮಾಡುತ್ತೆ, ನಮ್ಮ ತಿಂದಿದ್ದಂಥ ಆಹಾರನ ಚೆನ್ನಾಗಿ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಏನಾದರೂ ಸಣ್ಣ ಪುಟ್ಟ ನಮ್ಮ ದೇಹದಲ್ಲಾಗಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸುತ್ತೆ ಈ ಕಷಾಯಗಳನ್ನ ಕುಡಿಯೋದ್ರಿಂದ. ಹಾಗೆಯೇ ತೊಂಡೆಕಾಯಿ ನಿನ್ನೆ ಕಳಿಸಿದ್ರು ನಮ್ಮ ಅತ್ತೆ, ತುಂಬಾ ಫ್ರೆಶ್ ಆಗಿತ್ತು. ಅದಕ್ಕೆ ತೊಂಡೆಕಾಯಿ ಪಲ್ಯ ಮಾಡೋಣ ಅಂಥೇಳಿ. ಮಕ್ಕಳಿಗೆ ದೋಸೆ ಅಂದರೆ ತುಂಬಾ ಇಷ್ಟ, ಆದ್ದರಿಂದ ಆ ತೊಂಡೆಕಾಯಿ ಪಲ್ಯಕ್ಕೆ ಅವರಿಗೆ ಸ್ವಲ್ಪ ನೀರು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ದೋಸೆನೇ ಬೇಕು ಅಂತಂದರು. ನಾವು ಚಪಾತಿ ಮಾಡ್ಕೊಂಡಿದ್ವಿ. ಈಗ ಎಣ್ಣೆ ಪೂರ್ತಿ ಖಾಲಿ ಆಗಿತ್ತು ಕಡಲೆಕಾಯಿ ಎಣ್ಣೆ. ನಾನು ಯೂಸ್ ಮಾಡೋದು ಪ್ಯೂರ್ ಕಡಲೆಕಾಯಿ ಎಣ್ಣೆ ಮತ್ತು ಪ್ಯೂರ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ ನಮ್ಮನೆಯಲ್ಲಿ. ಆದ್ದರಿಂದ ನೋಡಿ ತಂದಿರೋದನ್ನು ಈ ಥರ ಒಂದು ಟಪ್ಪರ್ವೇರ್ ಬಾಕ್ಸ್ಗೆ ಹಾಕ್ಕೊಂಡ್ರೆ ಈ ಥರ ಚಿಕ್ಕ ಚಿಕ್ಕ ಬಾಟ್ಲುಗಳಿಗೆ ಹಾಕ್ಕೊಳ್ಳೋದಕ್ಕೆ ಈಸಿಯಾಗಿ ಬರುತ್ತೆ ಇದರಲ್ಲಿ. ಅನ್ನೋ ಕಾರಣದಿಂದ ಇದರಲ್ಲಿ ಹಾಕ್ಸ್ಕೊತಾ ಇದ್ದೀನಿ ನಮ್ಮನೆಯವ್ರ ಹತ್ರ. ನೋಡಿರಿ ಎಷ್ಟು ಚೆನ್ನಾಗಿದೆ ಸ್ಮೆಲ್, ಅಂತ ಸಖತ್ತಾಗಿದೆ ಆ ಕಡಲೆಕಾಯಿದು ಸ್ಮೆಲ್. ಅಷ್ಟು ಚೆನ್ನಾಗಿ ಬರ್ತಿರುತ್ತೆ ಈ ಎಣ್ಣೆನ ಈ ಥರ ಹಾಕ್ಕೋಬೇಕಾದ್ರೆ ಬಾಕ್ಸಿಗೆ. ಆ ಕಡಲೆಕಾಯಿ ಎಣ್ಣೆ ಫ್ಲೇವರೇ ಸಖತ್ತಾಗಿರುತ್ತೆ ನೋಡಿ. ನೀವು ಯಾರಾದರೂ ನಿಮ್ಮ ಮನೆಯಲ್ಲಿ ಯಾವ ಥರ ಆಯಿಲನ್ನು ಅಡುಗೆಗೆ ಯೂಸ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ನಾವು ಮಾತ್ರ ಈ 5-6 ವರ್ಷದಿಂದನೂ ಪ್ಯೂರ್ ಆಗಿರ್ತಕ್ಕಂಥ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆನೆ ನಾವೇ ಮಿಲ್ಲಲ್ಲಿ ಹಾಕಿಸಿ ಯೂಸ್ ಮಾಡ್ತೀವಿ. ನಾನು ನೋಡಿ ಕಷಾಯ ಕುಡ್ಕೊಂಡು ಜೊತೆಗೆ ಒಂದೆರಡು ಅಂಜೂರನೂ ತಿಂತಾ ಇದ್ದೀನಿ.
ಯಾಕೆಂತಂದರೆ ಕಷಾಯ ಕುಡಿಬೇಕಾದ್ರೆ ಒಂಥರ ಅನಿಸ್ತಿರುತ್ತಲ್ವ, ಬರೀ ಕಷಾಯ ನಾನೇನು ಅದಕ್ಕೆ ಹಾಕಿಲ್ಲ, ಬರೀ ಕಷಾಯ ಅಷ್ಟೇ, ಬೆಲ್ಲ ಏನೂ ಹಾಕಿಲ್ಲ. ಆದ್ದರಿಂದ ನಾನು ಜೊತೆಗೆ ಒಂದೆರಡು ಅಂಜೂರನ ತಿನ್ಕೊಂಡು ಕಷಾಯ ಜೊತೆಗೆ ಕುಡಿತೀನಿ. ಬೆಳಗ್ಗೆನೆ ಇದು, ಮಂಡೆ ಬೆಳಗ್ಗೆ 7 ಆಗಿತ್ತು. ಅವಾಗಲೇ ಮಗಳು ಸ್ವಲ್ಪ ಹೋಮ್ವರ್ಕ್ನ ಪೆಂಡಿಂಗ್ ಇಟ್ಟಿದ್ದೆ ಅಂಥೇಳಿ ಬರೀತಾವಳೆ ಸ್ವಲ್ಪ. ನಿನ್ನೆ ಎಲ್ಲ ಸಂಡೇ ಎಲ್ಲ ಆಟ ಆಡಿದ್ರಲ್ವಾ, ಆದ್ದರಿಂದ ಒಂಚೂರು ಹಂಗೆ ಉಳಿದಿದೆ ಅಂತ ಅವಳು ಬೆಳಗ್ಗೆನೆ ಎದ್ದುಬಿಟ್ಟು ಆವಾಗಲೇ ಹೋಮ್ವರ್ಕನ್ನು ಮಾಡ್ಕೊತಾ ಇದ್ಲು. ನೋಡ್ರಿ, ಈ ಥರ ಬೆಳಗ್ಗೆ ಎದ್ದುಬಿಟ್ಟು ಏನಾದರೂ ಒಂದು ಕಷಾಯನ ಕುಡ್ಕೊಂಡು ಸ್ವಲ್ಪ ವರ್ಕೌಟ್ ಮಾಡೋದ್ರಿಂದ ವೆಯ್ಟ್ ಲಾಸ್ಗೂ ತುಂಬಾ ಅನುಕೂಲ ಆಗುತ್ತೆ. ಬರೀ ಕಷಾಯ ಕುಡಿದ್ರಷ್ಟೇ ವೆಯ್ಟ್ ಲಾಸ್ ಆಗೋದಿಲ್ಲ, ಜೊತೆಗೆ ವರ್ಕೌಟ್ಸು ಅಥವಾ ಏನಾದರೂ ವಾಕಿಂಗ್ ಮಾಡಲೇಬೇಕು. ಮತ್ತು ನಾನು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೆ. ನಾನು ಕೂತ್ಕೊಂಡು ಐರನ್ ಮಾಡೋ ಥರ ಇರಲಿಲ್ಲ, ಆದ್ದರಿಂದ ನನ್ನ ಮಗನೇ ಐರನ್ ಮಾಡ್ಕೊತಾವನೆ. ಅವನೆಲ್ಲನೂ ಅವನ ಕೆಲಸ, ಅವನು ಆಲ್ಮೋಸ್ಟ್ ಆಲು ಎಲ್ಲ ಅವನೇ ಮಾಡ್ಕೊತಾನೆ. ಆದ್ದರಿಂದ ಅವನ ಬಟ್ಟೆಗಳನ್ನ, ಯೂನಿಫಾರ್ಮನ್ನು ಐರನ್ ಮಾಡ್ಕೊತಾವನೆ. ನಮ್ಮ ಮನೆಯವರು ಇಲ್ಲಿ ಬಂದುಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ತರಕಾರಿ ಎಲ್ಲ ಹೆಚ್ಚಿಬಿಟ್ಟಿದ್ರು. ಏನು ಮಾಡೋಕ್ಕಾಗಲ್ಲ ಅಲ್ವಾ ನೋಡ್ರಿ, ಅದಕ್ಕೆ ಕರ್ಮಕಾಂಡ ಅನ್ನೋದು. ಹೆಣ್ಮಕ್ಳಿಗೆ ಏನಾದರೂ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಅಂತಂದು ಹೇಳಿದ್ರೆ ಪಾಪ ಗಂಡಸರೇ ಮಾಡಬೇಕಾಗತ್ತೆ. ಆದರೆ ನಮಗೆ ಆ ಥರ ಮಾಡಿಸ್ಕೋಬೇಕು ಅನ್ಸಲ್ಲ, ಏನು ಮಾಡೋಕ್ಕಾಗಲ್ಲಲ್ವಾ, ಮಾಡಲೇಬೇಕಾಗತ್ತೆ. ಈಗ ಒಂದು 2 ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಕಡಲೆಬೇಳೆ ಸಾಸಿವೆ ಎಲ್ಲನೂ ಸಿಡ್ದಾದ ನಂತರ, ಕರಿಬೇವಿನ ಸೊಪ್ಪು ಇರಲಿಲ್ಲ ಅದರಿಂದ ಹಾಕ್ಕೊಂಡಿಲ್ಲ, ಮತ್ತು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು 4 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ನಲ್ವ, ಇದು ಅಷ್ಟೇ ನಮ್ಮ ಹೊಲದಲ್ಲೇ ಬೆಳೆದಿರ್ತಕ್ಕಂಥ ಈರುಳ್ಳಿ ಇದು, ಆದ್ದರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದಾವೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕೋದ್ರಿಂದ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ ನಂತರ ಅದಕ್ಕೆ ನಾವೇನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ವ ತೊಂಡೆಕಾಯಿನ, ಅದನ್ನು ಸಹ ಇಲ್ಲಿಗೆ ಇದಕ್ಕೆ ಸೇರಿಸೋಣ. ಒಗ್ಗರಣೆ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಟ್ಬಿಡೋಣ ಒಂದು 5 ನಿಮಿಷ. ಹಾಗೆ ಲೋ ಫ್ಲೇಮಲ್ಲಿ ಬೇಯ್ತಾ ಇರಲಿ ತೊಂಡೆಕಾಯಿ. ಸ್ವಲ್ಪ ಗಟ್ಟಿ ಇರುತ್ತೆ ತೊಂಡೆಕಾಯಿ, ಆದ್ದರಿಂದ ಚೆನ್ನಾಗಿ ಬೇಯಬೇಕದು. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡ್ರಿ, ಇವಾಗ ಬೆಂದಿದೆ. ಈಗ ಅದಕ್ಕೆ 1 ಸ್ಪೂನಷ್ಟು ಬರೀ ಧನಿಯಾ ಪುಡಿನ ಹಾಕ್ಕೊತೀನಿ. ನಾನು ಎಲ್ಲ ಪಲ್ಯಗಳಿಗೆ ಈ ಥರ ಧನಿಯಾ ಪುಡಿನ ಯೂಸ್ ಮಾಡ್ತೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಏನೂ ಹಾಕಿರಬಾರ್ದು, ಬರೀ ಧನಿಯಾ ಪುಡಿ ಅಷ್ಟೇ. ಹಾಗೆಯೇ ಒಂದು 2-3 ಟೀ ಸ್ಪೂನಷ್ಟು ಹಸಿ ತೆಂಗಿನಕಾಯಿನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಪಲ್ಯ. ಹಾಗೆಯೇ ಈಗ ಅದು ತೊಂಡೆಕಾಯಿ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದರಿಂದ ಬೇಯೋದಕ್ಕೆ ಸ್ವಲ್ಪ ನೀರನ್ನು, ಅಂದರೆ ಇದು ಮುಳುಗಷ್ಟು ನೀರನ್ನು ಹಾಕ್ಕೊಡೋದ್ರಿಂದ ಒಂಥರ ಗೊಜ್ಜು ಗೊಜ್ಜು ಥರ ಚೆನ್ನಾಗಿರುತ್ತೆ ಪಲ್ಯ. ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಅದು ಬೆಂದಾದ ನಂತರ ಅಷ್ಟೇ ಒಂದು 5 ನಿಮಿಷ ಬೇಯಿಸ್ಕೊಂಡು ಇಳಿಸ್ಕೊಂಬಿಡೋಣ. ಈಗ ಮಕ್ಕಳಿಗೆ ನೀರು ದೋಸೆನ ಹಾಕ್ಕೊಡ್ತಾ ಇದ್ದೀನಿ. ಅವ್ರಿಗೆ ಚಪಾತಿ ಅಷ್ಟೊಂದು ಇಷ್ಟ ಆಗೋಲ್ಲ, ಚಪಾತಿ ರೊಟ್ಟಿ, ಆದ್ದರಿಂದ ಅವರಿಗಷ್ಟೇ ಈ ಥರ ನೀರು ದೋಸೆನ ಮಾಡ್ತಾ ಇದ್ದೆ. ಇದು ಕಾಸ್ಟ್ ಐರನ್ ತವಾನ ಇಟ್ಕೊಂಬಿಟ್ಟು ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಈ ಥರ ಚೆನ್ನಾಗಿ ಉಜ್ಕೊಳ್ಳೋದ್ರಿಂದ ದೋಸೆ ಚೆನ್ನಾಗಿ ಎದ್ದೇಳ್ತವೆ. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇನ್ನೊಂಚೂರು ಆಯಿಲ್ ಹಾಕ್ಬಿಟ್ಟು ನಾವೇನು ದೋಸೆ ರುಬ್ಕೊಂಡು ಇಟ್ಕೊಂಡಿದ್ವಲ್ವ ನೀರು ದೋಸೆಗೆ, ಅದನ್ನು ಈ ಥರ ಹಾಕ್ಕೊಂಬಿಟ್ರೆ ನೀರು ದೋಸೆ ರೆಡಿಯಾಗಿ ಹೋಗುತ್ತೆ, ಬೇಗನೂ ಆಗೋಗುತ್ತೆ. ನೋಡ್ರಿ, ನಮ್ಮ ಮಕ್ಕಳುಗಳಿಗೆ ಏನಂತಂದರೆ ಅವ್ರ ಅಪ್ಪನೇ ಬೆಳಗ್ಗೆ ಸಂಜೆ ತಿನ್ನಿಸಿ ಅಭ್ಯಾಸ, ಯಾಕೆಂದರೆ ಅವರು ತಿಂತ ಹಂಗೇ ಮಕ್ಕಳಿಗೂ ತಿನ್ನಿಸ್ತಾರೆ. ಆದ್ದರಿಂದ ಅದೇನೋ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ, ಅವರು ಓನಾಗಿ ತಿನ್ನೋದೇ ಇಲ್ಲ ಬೆಳಗ್ಗೆ ಸಂಜೆನ, ಮಧ್ಯಾಹ್ನ ಮಾತ್ರ ಸ್ಕೂಲಲ್ಲೇ ಇರೋದರಿಂದ ಅಲ್ಲೇ ತಿನ್ಕೊಂಡು ಬರ್ತಾರೆ. ಹಾಗೆಯೇ ನನಗೆ ಬಗ್ಗಿ ಕಸ ಗುಡಿಸೋದಕ್ಕಾಗಲ್ಲ, ಆಗ್ತಾ ಇರಲಿಲ್ಲ ಹುಷಾರಿಲ್ಲದೆ ಇರೋ ಕಾರಣ. ನೋಡಿರಿ, ನಾನಿಲ್ಲಿ ವ್ಯಾಕ್ಯೂಮ್ ಕ್ಲೀನರನ್ನು ಮಂಚದ ಅಡಿಗೆಲ್ಲ, ಅಂದರೆ ಬೆಡ್ ಕಾಟ್ಗಳಿಗೆಲ್ಲ ಬಗ್ಗಿ ಗುಡಿಸೋದಕ್ಕಾಗಲ್ಲ ಅಂತ ವ್ಯಾಕ್ಯೂಮ್ ಕ್ಲೀನರನ್ನು ಬಿಟ್ಟಿದ್ದೀನಿ. ಇದು ಐ ಲೈಫ್ದು ವ್ಯಾಕ್ಯೂಮ್ ಕ್ಲೀನರು, ಅದನ್ನು ಬಿಟ್ಬಿಟ್ಟೆಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಹಾಗೆಯೇ ಮಕ್ಕಳಲ್ಲಿ ಸ್ಕೂಲ್ಗೆ ಎಲ್ಲ ತಿಂಡಿ ತಿನ್ಬಿಟ್ಟು ರೆಡಿಯಾಗಿದ್ದಾರೆ.
ಹಾಗೇ ನೀವು ಕೇಳ್ಬೋದು, ಏನಪ್ಪ ಇವರು ಯಾವಾಗಲೂ ಏನಾರು ಎಷ್ಟಲ್ಲಿ ಹುಷಾರಿಲ್ಲ ಅಂತಾರೆ ಅಂತ ಹೇಳಿಬಿಟ್ಟು. ನಾನು ಆವಾಗಲೇ ಲಾಸ್ಟ್ ವೀಕ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಸಪ್ರೇಟಾಗಿ ಅದನ್ನೊಂದು ವೀಡಿಯೋನೇ ಮಾಡಿ ಶೇರ್ ಮಾಡ್ತೀನಿ, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಆ ಥರ ಏನು ನೆಗ್ಲೆಕ್ಟ್ ಮಾಡಬೇಡಿ ಅಂತೇಳಿ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಏನು ಅಂಥೇಳಿ. ನೆಕ್ಸ್ಟು ಹಾಗೆಯೇ ನೋಡಿರಿ, ಮಕ್ಕಳು ಸ್ಕೂಲ್ಗೆ ಹೊರಟುಬಿಟ್ರು, ಕೆಳಗಡೆ ಮನೆಯವರು ನಿಂತ್ಕೊಂಡಿದ್ದಾರೆ, ಕಸದ ಗಾಡಿ ಬರ್ತಾ ಇದೆಯಲ್ವಾ ಅದನ್ನು ಹಾಕೋದಕ್ಕೆ. ನೋಡಿರಿ, ಮನೆಯಲ್ಲಿ ಏನಾದರೂ ಹೆಣ್ಮಕ್ಳಿಗೆ ಒಂದು ಚೂರು ಹುಷಾರಿಲ್ಲ ಅಂತಂದು ಹೇಳಿದ್ರೆ ಪಾಪ, ನಾವು ಮಾಡೋದು ಹೆಂಗಸ್ರು ಮಾಡೋ ಕೆಲಸ ಗಂಡಸ್ರು ಮಾಡೋಕ್ಕಾಗಲ್ಲ. ಆದ್ದರಿಂದ ದೇವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಹೆಣ್ಮಕ್ಳಿಗೆ ಮಾತ್ರ ಈ ಥರ ಗಂಡ್ಮಕ್ಳು ಹತ್ರ ಮಾಡಿಸ್ಕೊಂಡು ತಿನ್ನೋ ಅಂಥ ಕೆಲಸ ಮಾತ್ರ, ಕಾಯಿಲೆ ಮಾತ್ರ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಕೇಳ್ಕೋಬೇಕು. ನಿಜವಾಗ್ಲೂ ಅವ್ರ ಹತ್ರ ಮಾಡಿಸ್ಕೊಂಡು ತಿನ್ನೋಕ್ಕೆ ನಮಗೆ ಒಂಥರ ಅನಿಸ್ಬಿಡುತ್ತೆ, ಆದರೂ ಕೆಲವೊಂದನ್ನು ಮಾತ್ರ ಮಾಡಿಕೊಡ್ಲೇಬೇಕಾಗಿರುತ್ತೆ ಹೆಲ್ಪ್ನ. ಆದ್ದರಿಂದ ಈ ಥರ ಕೆಲವೊಂದು ಸಣ್ಣ ಪುಟ್ಟದನ್ನು ಮಾಡ್ಕೊತೀನಿ ಸ್ವಲ್ಪ. ಇನ್ನು ಯಾವಾಗ ಹುಷಾರಾಗ್ತೀನೋ ಅಂತ ನೋಡ್ತಾ ಇದ್ದೀನಿ ನನಗೂ. ನೋಡ್ರಿ, ನೀರು ದೋಸೆ ಮತ್ತು ತೊಂಡೆಕಾಯಿ ಪಲ್ಯ ಮನೆಯವ್ರಿಗೆ ಟಿಫನ್ಗೆ ಕೊಡ್ತಾ ಇದ್ದೀನಿ, ಮತ್ತು ಇಲ್ಲಿ ಮಧ್ಯಾಹ್ನಕ್ಕೆ ಬಾಕ್ಸ್ಗೆ ಮಜ್ಜಿಗೆ, ಮತ್ತು ಈಗ ಕುಡಿಯೋದಕ್ಕೆ ಈ ಗ್ಲಾಸಲ್ಲಿ ಹಾಕ್ಕೊಡ್ತಾ ಇದ್ದೀನಿ. ನಮ್ಮ ಮನೇಲಿ ಡೈಲಿ ಮಜ್ಜಿಗೆ ಇರಲೇಬೇಕು. ಮಧ್ಯಾಹ್ನಕ್ಕೆ ಎರಡು ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಮತ್ತು ಒಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆನ ಹಾಕ್ಬಿಟ್ಟು ಕೊಡ್ತೀನಿ. ಡೈಲಿ ಬೆಳಗ್ಗೆ ಮಜ್ಜಿಗೆ ಬೆಳಗ್ಗೆನೂ ಕುಡಿತಾರೆ, ಮಧ್ಯಾಹ್ನನೂ ಮಜ್ಜಿಗೆ ಕುಡಿಯೋ ಅಭ್ಯಾಸ ನಮ್ಮ ಮನೆಯವ್ರಿಗೆ. ಆದ್ದರಿಂದನೇ ಈ ಥರ ಲಂಚನ್ನು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀನಿ. ಆದ್ದರಿಂದ ಕೆಲವೊಂದನ್ನು ನಮ್ಮ ಮನೆಯವರು ಒಂದು ಲೋಟ ನೀರನ್ನು ಸಹ ತುಂಬ್ಕೊಂಡು ಕುಡ್ದವರಲ್ಲ ಅವರು, ಪಾಪ ಈಗ ಇಷ್ಟೊಂದು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಆದರೆ ನಮಗೆ ಮನಸ್ಸು ತಡಿತಾ ಇಲ್ಲ ಅವ್ರ ಹತ್ರ ಮಾಡಿಸ್ಕೊಂಡು ತಿನ್ನೋದಕ್ಕೆ. ಆದ್ರೂ ಹೆಣ್ಮಕ್ಳಿಗೆ ಮಾತ್ರ ಈ ಥರ ರೆಸ್ಟ್ ಆಗಿರ್ತಕ್ಕಂಥ ಕಾಯಿಲೆಗಳು ಬರಲೇಬಾರ್ದು ಅನಿಸ್ಬಿಡುತ್ತೆ. ಮತ್ತು ನೀರು ಮಜ್ಜಿಗೆ ಮತ್ತು ಚಪಾತಿ ಪಲ್ಯ ರೆಡಿ ಮಾಡಿಕೊಡ್ತೀನಿ. ಒಂದೊಂದು ದಿವಸ ಸ್ನ್ಯಾಕ್ಸು ಏನಾದರೂ ಡ್ರೈ ಫ್ರೂಟ್ಸು, ಫ್ರೈ ಆಗಿರೋ ಡ್ರೈ ಫ್ರೂಟ್ಸು ಇಲ್ಲ ಹಣ್ಣುಗಳೇನಾದರೂ ಇದ್ದರೆ ಅದನ್ನು ಹಾಕ್ತೀನಿ. ಇವಾಗ ಏನು ಇರಲಿಲ್ಲ ಆದ್ದರಿಂದ ಹಾಗೇ ಕೊಟ್ಟಿದ್ದೀನಿ. ಮತ್ತು ಇದು ನೆಕ್ಸ್ಟ್ ಬೆಳಗ್ಗೆಗೆ ಮಂಗಳವಾರಕ್ಕೆ ಇಡ್ಲಿಗೆ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆನೇ ನೆನೆಸಿಟ್ಟರೆ ಸಂಜೆ ಅಷ್ಟರಲ್ಲಿಗೆ ರುಬ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇಡ್ಲಿಗೆ ನೆನೆಸಿಟ್ಟಿದ್ದೀನಿ. ಮತ್ತು ಸಂಜೆ ಮಕ್ಕಳು ಸ್ಕೂಲಿಂದ ಬರ್ತಾರಲ್ವ, ಹಾಗೆಯೇ ಅವ್ರಿಗೇನಾದರೂ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡಿರ್ತೀನಿ ಡೈಲಿನ. ಈಗ ನೋಡಿರಿ, ಪ್ಯೂರ್ ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದು ಪ್ಯೂರ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು, ಒಂದು ಚೂರೂ ಸಹ ಸ್ಮೆಲ್ಲು ಬರೋದಿಲ್ಲ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಹೆಲ್ತಿಗೇನು ಪ್ರಾಬ್ಲಮ್ ಇರಲ್ಲಲ್ವ, ಆದ್ದರಿಂದ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನ ಹಾಕಿ ಇದು ನಾವು ಹೊಲದಲ್ಲಿ ಅಂದರೆ ನಮ್ಮ ರಿಲೇಟಿವ್ಸೇ ಹೊಲದಲ್ಲಿ ಬೆಳೆದಿಟ್ಬಿಟ್ಟು ಕೊಟ್ಟಿರ್ತಕ್ಕಂಥ ಇದು ಪಾಪ್ಕಾರ್ನು ಊರಲ್ಲಿ ಬೆಳೆದಿರೋದು, ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಪಾಪ್ಕಾರ್ನ ಒಂದು ಎರಡು ಇಡಿಯಷ್ಟು ಪಾಪ್ಕಾರ್ನ್ ಜೋಳನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಖಾರ ಏನೂ ಹಾಕೋದಿಲ್ಲ, ಇದು ಮಕ್ಕಳು ತಿನ್ನೋದ್ರಿಂದ ಖಾರ ಏನೂ ಹಾಕೋದಿಲ್ಲ ಇದಕ್ಕೆ. ಪೆಪ್ಪರ್ ಆಗಲಿ ಖಾರದ ಪುಡಿ ಆಗಲಿ ಏನೂ ಹಾಕೋದಿಲ್ಲ. ನೋಡಿರಿ, ಈ ಥರ ಒಂಚೂರು ಚಟಪಟ ಅಂತ ಸಿಡ್ದಾದ ನಂತರ ಈ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡ್ಬೇಕು. ಕುಕ್ಕರಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರ್ತವೆ, ಮೇಲ್ಗಡೆ ವಿಶಲನ್ನು ಹಾಕಬಾರ್ದು, ಹಾಗೇನೇ ಬಿಟ್ಬಿಡ್ಬೇಕು. ಹಾಗೆಯೇ ಸ್ವಲ್ಪ ತಣ್ಣಗಾದ ನಂತರ ವಾವ್ ನೋಡಿರಿ, ಏನು ಸಖತ್ತಾಗಿ ಬಂದಿದೆ. ಯಾವ ಆಕ್ಟಿವ್ ಪಾಪ್ಕಾರ್ನೂ ಬೇಡ ಈ ಜೋಳದ ಮುಂದೆ, ಸಖತ್ತಾಗಿದ್ದು ನೋಡಿರಿ. ಪ್ಯೂರು ಆರ್ಗ್ಯಾನಿಕ್ಕಾಗಿ ಹೊಲದಲ್ಲೇ ಬೆಳೆದು ಮಾಡಿರ್ತಕ್ಕಂಥ ಪಾಪ್ಕಾರ್ನ್ ಇದು, ತುಂಬಾ ಇಷ್ಟ ನಮ್ಮ ಮಕ್ಕಳಿಗಂತೂ. ಅದ್ರ ಜೊತೆಗೆ ನಮಗೆ ಹಾಲು ಕೊಡೋ ಅಭ್ಯಾಸ ಇಲ್ಲ, ಹಾಲು ಕುಡಿಸೋ ಪ್ಯಾಕೆಟ್ ಹಾಲನ್ನ ಕೊಡೋಲ್ಲ ಮಕ್ಕಳಿಗೆ. ಆದ್ದರಿಂದನ ಜ್ಯೂಸ್ನ ಮಾಡ್ತಾ ಇದ್ದೀನಿ. ಬೇಲ್ದಣ್ಣು ಇತ್ತು ಮನೇಲಿ, ಅದರದ್ದು ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಹಾಲಿನ ಬದಲು ಈ ಥರ ಯಾವುದಾದ್ರೂ ಜ್ಯೂಸು ಏನಾದರೂ ಮಾಡಿಬಿಟ್ಟು ಕೊಡ್ತೀನಿ.
ಈಗ ಬೇಲ್ದಣ್ಣನಿಗೆ ನೀರಲ್ಲಿ ಕಿವುಚ್ಬಿಟ್ಟು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ನಾವೇನು ಇಟ್ಕೊಂಡಿದ್ವಲ್ಲ ನೋಡ್ರಿ ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ಕೊತೀನಿ. ಇದು ಜಾಸ್ತಿ ಹುಳಿಯಾಗಿರುತ್ತಲ್ವ, ಆಗಿದ್ದರಿಂದ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲನೂ ಸೇರಿಸೋದ್ರಿಂದ ಸಿಹಿ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ನಾನು ಇಲ್ಲಿ ಬೆಲ್ಲದ ಪಾಕನ ಮಾಡಿ ಇಟ್ಕೊಂಡಿರ್ತೀನಿ, ಮತ್ತು ಆವಾಗವಾಗ ಕುಟ್ಟಿ ಕುಟ್ಟಿ ಕರಗಿಸಿ ಹಾಕೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಪಾಕನ ಮಾಡಿಬಿಟ್ಟು ಸೋಸ್ ಇಟ್ಕೊಂಡಿರ್ತೀನಿ ಒಂದು ಬಾಟಲ್ಗೆ ಹಾಕಿ. ಅದನ್ನು ನಮಗೆ ಎಷ್ಟು ಸಿಹಿಗೆ ಬೇಕೋ ಅಷ್ಟನ್ನು ಹಾಕ್ಕೊಂಡು ನಂತರ ನಾವೇನು ಕಿವುಚಿ ಇಟ್ಕೊಂಡಿದ್ವಲ್ವ ಬೇಲ್ದಣ್ಣು ಅದನ್ನು ಇದರೊಳಗಡೆ ಜಾಲರಿ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಈ ಕೈಯಲ್ಲೇ ಮ್ಯಾಶ್ ಮಾಡಿ ಈ ಥರ ಮಾಡೋದ್ರಿಂದ ಈ ಥರ ನೋಡಿರಿ ಎಲ್ಲ ಪಲ್ಪೆಲ್ಲನೂ ಚೆನ್ನಾಗಿ ಬಂದುಬಿಡುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿರಿ. ಈ ಥರ ಚೆನ್ನಾಗಿ ಹಿಂಡ್ಬಿಟ್ಟು ಇದರೊಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡೋದು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ಸಂಡೇ ಮತ್ತು ಮಂಡೆ ವೀಕೆಂಡು ಅಥವಾ ವೀಕ್ ಸ್ಟಾರ್ಟು ಹೀಗಿತ್ತು. ಆದ್ದರಿಂದ ನೋಡಿ ಮಕ್ಕಳಿಗೆ ಜ್ಯೂಸು ಮತ್ತು ಪಾಪ್ಕಾರ್ನ್ ಜೊತೆಗೆ ಕೊಟ್ಟಿದೆ, ತುಂಬಾ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಕುಡಿದ್ಬಿಟ್ಟು ನಂತರ 6:30 ಟ್ಯೂಷನ್ಗೆ ಹೊರಟರು. ಓಕೆ ಫ್ರೆಂಡ್ಸ್, ಹೀಗಿತ್ತು. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.